ಮಾತಾಡ್ತಾ ಇದ್ದೀವಿ. ನಾನು ಇವತ್ತು ಮಾತನಾಡಬೇಕನ್ನುವಂತ ವಿಷಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರೇ ಪುಣ್ಯಾತ್ಮ ಗಾಂಧೀಜಿಯವರ ಜೊತೆ ಜನ್ಮದಿನವನ್ನ ಆಚರಣೆ ಮಾಡ್ಕೊಳ್ತಾರೆ. ಗಾಂಧೀಜಿಯವರ ಜನ್ಮದಿನದ ಜೊತೆಗೆ ಜನ್ಮದಿನವನ್ನ ಆಚರಣೆ ಮಾಡಿಕೊಳ್ಳುವಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಶಾಸ್ತ್ರಿ ಅನ್ನುವಂತ ಹೆಸರು ಹೆಂಗು ಬಂತು ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಲಾಲ್ ಬಹದ್ದೂರ್ ಅಂತವ್ರ ಹೆಸರಿತ್ತು, ಶಾಸ್ತ್ರಿ ಅನ್ನುವಂತ ಹೆಸರು ಹೆಂಗು ಬಂತು ಅಂದ್ರೆ ಕಾಶಿಯ ವಿದ್ಯಾಪೀಠ ಜಗತ್ತಿಗೆ ಮಾರ್ಗದರ್ಶನವನ್ನ ನೀಡುವಂತಹ ವಿದ್ಯಾಪೀಠಗಳಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ವಿದ್ಯಾಪೀಠ ಯಾವ್ದಾದ್ರ ಅದು ಕಾಶಿಯ ವಿದ್ಯಾಪೀಠ. ವಿದ್ಯಾಪೀಠದಿಂದ ಅವರಿಗೆ ಶಾಸ್ತ್ರಿ ಅನ್ನುವಂತಹ ಗುರುತು ಸಿಕ್ತು. ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ಶಾಸ್ತ್ರಗಳ ಪಾಂಡಿತ್ಯನವಾದ ಭಾರತೀಯ ಸನಾತನ ಸತ್ಯ ಸಂಸ್ಕೃತಿಯನ್ನ ಯಾವ ರೀತಿ ನೀನು ಅಳವಡಿಸಿಕೊಳ್ಳಬೇಕು ಅನ್ನುವಂತ ನಾಲೆಡ್ಜ್ ನಿನಗಾದ, ಅದಕ್ಕಾಗಿ ನಿನಗೆ ಕರೆದು ನಾವು ವಿದ್ಯಾಪೀಠದಲ್ಲಿ ಗೌರವಿಸಿ ಶಾಸ್ತ್ರಿ ಎನ್ನುವಂತಹ ಬಿರುದನ್ನು ಕೊಟ್ಟು ಗೌರವಿಸ್ತೀವಿ ಅಂತ ತಿಳ್ಕೊಂಡು ಕಾಶಿ ಎನ್ನುವಂತಹ ಒಂದು ವಿದ್ಯಾಪೀಠ ಅವರನ್ನು ಗೌರವಿಸ್ತು. ಮತ್ತೆ ಎಲ್ಲ ಆತ್ಮೀಯರೇ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಎರಡನೇ ಪ್ರಧಾನಿ. ಅವರ ಹೆಸರು ಹೇಳಬೇಕಾದ್ರೆ ಅವರ ವಿಚಾರಗಳನ್ನ, ಅವರ ತತ್ವಗಳನ್ನ, ಅವರ ದೇಶದ ಬಗ್ಗೆ ಅವರಿಗಿದ್ದಂತ ಅಭಿಮಾನ, ದೇಶಾಭಿಮಾನ ಬಗ್ಗೆ ಹೇಳಬೇಕಾದ್ರೆ ಮೈ ರೋಮಾಂಚನ ಆಗುತ್ತದ. ಯಾಕೆ ಅಂತ ಹೇಳಿದ್ರೆ ಭಾರತದ ಎರಡನೇ ಪ್ರಧಾನಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತು. ಎರಡನೇ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದಾಗ ಏನು ಮಾಡಬೇಕು, ಪರಿಸ್ಥಿತಿ ನಿಭಾಯಿಸುವಂತಹ ಪರಿಸ್ಥಿತಿಗೆ ಮೈ ಕೈಯಲ್ಲಿರಿತ್ತು. ಅದೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆತ್ಮೇರೆ ಪಾಕಿಸ್ತಾನ ಸಣ್ಣದಿರಬೇಕು, ಹಿಂದೂ ದೊಡ್ಡಣ್ಣ ಅನಿಸ್ಕೊಳ್ಳಿರುವಂತಹ ಅಮೇರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಇತ್ತು. ಅಮೇರಿಕ ಸಪೋರ್ಟ್ ಇತ್ತು ಪಾಕಿಸ್ತಾನಕ್ಕೆ, ಏನ್ ಮಾಡ್ಬೇಕಪ್ಪ, ಭಾರತಕ್ಕೆ ಅಮೇರಿಕ ಸಪೋರ್ಟ್ ಅದ, ಏನ್ ಮಾಡ್ಬೇಕು, ಪಾಕಿಸ್ತಾನಕ್ಕೆ ಅಮೇರಿಕ ಸಪೋರ್ಟ್ ಅದ, ಆದ್ರೂ ಕೂಡ ಪಾಕಿಸ್ತಾನ ಯುದ್ಧಕ್ಕೆ ಬಂದದ ಮೇಲೆ ನಾವು ಹೋರಾಡಬೇಕು ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಕ್ಲಿಷ್ಟಕರ ಪರಿಸ್ಥಿತಿ ಅಂದ್ರೆ ಬರಗಾಲ ಬಂದಿತ್ತು ಭಾರತ, ಊಟಕ್ಕೆ ಅನ್ನಕ್ಕೆ ಅಭಾವ ಇಲ್ಲದಂತ ಪರಿಸ್ಥಿತಿ ಬಂದಿತ್ತು ದೇಶದಾಗ. ಅಂತ ಸಂದರ್ಭದಲ್ಲಿ ಯುದ್ಧ ಅನಿವಾರ್ಯ ಆಗಿದ್ದಿಲ್ಲ, ಆದ್ರೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಸೋತು ಸುಣ್ಣಾಗಿ ಹೇಡಿಯಾಗಿ ಕೂಡುವುದು ಬೇಡ, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೇ ತೀರಬೇಕು ಅಂತ ತಯಾರಾದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಯುದ್ಧ ಮಾಡಬೇಕು ಅಂತ ತಯಾರಾಗುವುದಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಯುದ್ಧ ಯಾವ ರೀತಿ ಮಾಡಿದ್ರು ಅಂದ್ರೆ ಒಂದು ಕರೆಯನ್ನ ಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತೀಯ ಎಲ್ಲ ನಾಗರಿಕರಿಗೆ, ಸೋಮವಾರ ದಿನ ನೀವು ಒಪ್ಪತ್ತು ಮಾಡ್ರಿ ಅಂತ ಹೇಳಿದ್ರು. ಸೋಮವಾರ ಒಪ್ಪತ್ತು ಮಾಡ್ಬೇಕಂದ್ರೆ ಶಿವನ ದೇವಸ್ಥಾನದವ್ರು, ನಾವೆಲ್ಲ ಶಿವನ ನಂಬುತ್ತೀವಿ, ಶಿವನ ಆರಾಧಿಸ್ತೀವಿ, ನಾವೆಲ್ಲ ಒಪ್ಪತ್ತು ಮಾಡ್ತೀವಿ. ಇಡೀ ಭಾರತೀಯ ಜನರಿಗೆ ಯಾಕಂದ್ರ ಅನ್ನದ ಅಭಾವ ಇತ್ತು ಆ ಪರಿಸ್ಥಿತಿ ಒಳಗ. ಊಟಕ್ಕೆ ಸೋಮವಾರ ದಿನ ಒಂದು ದಿನ ಉಪವಾಸ ಮಾಡಿಬಿಟ್ರೆ ಭಗವಂತನ ನಾಮಸ್ಮರಣೆ ಮಾಡಿದಂಗ ಆಗ್ತದ, ಇಡೀ ಒಂದು ದಿನದ ಜಗತ್ತಿನ ಇಡೀ ಭಾರತದ ಎಲ್ಲ ಆಹಾರ ಧಾನ್ಯಗಳು ಉಳಿತದ, ನೆಕ್ಸ್ಟ್ ಮತ್ತೆ ಅದನ್ನು ಉಪಯೋಗ ಆಗ್ತದೆ ಅನ್ನುವಂತ ವಿಚಾರ ಶಕ್ತಿಯನ್ನು ಒಳಗೊಂಡಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಕೂಡ ಯುದ್ಧ ಮಾಡಿದ್ರು. ಯುದ್ಧ ಹೆಂಗಂದ್ರೆ ಎಲ್ಲ ಬಂಕರ್ಗಳನ್ನ ಲೂಟಿ ಮಾಡ್ತಾ, ಬಂಕರ್ಗಳನ್ನ ನಾಶ ಮಾಡ್ತಾ ಪಾಕಿಸ್ತಾನ ಮುನ್ನಗ್ತಾ ಹೋಗುವಂತಾಗಿ, ಮತ್ತು ಪಾಕಿಸ್ತಾನದ ಮಹತ್ವರವಾದಂತ ಒಂದು ನಗರ ಯಾವುದು ಅಂದ್ರೆ ಲಾಹೋರ್. ಇಡೀ ಪಾಕಿಸ್ತಾನದ ಅರ್ಧ ಭಾಗವನ್ನು ಹೆಚ್ಚಿಗೆ ಪಾಕಿಸ್ತಾನ ಚಿಂದಿ ಉಡಾಯಿಸಿ ಬಿಟ್ಟಿದ್ರು ಯಾರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅದಕ್ಕೆ ನಾನು ಹೆಚ್ಚು ಪಾಕಿಸ್ತಾನ ಏನಾಗಿತ್ತು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಆಕ್ರಮಣದಿಂದ, ಭಾರತದ ಆಕ್ರಮಣದಿಂದ ಸೊರಗಿ ಸುಣ್ಣಾಗಿ ಇನ್ನೇನು ಸ್ವಲ್ಪ ಪಾಕಿಸ್ತಾನ ಉಳಿದಿತ್ತು. ಭಾರತೀಯ ಸೈನ್ಯ ಇನ್ನೇನು ಹೋರಾಟ ಮಾಡಿ ಪಾಕಿಸ್ತಾನವನ್ನ ಸಂಪೂರ್ಣ ನಾಶ ಮಾಡಬೇಕು ಅನ್ನುವಂತ ಮಹದಾಶೆ ಇತ್ತು. ಯಾಕಂದ್ರೆ ನಿರಂತರ ದಬ್ಬಾಳಿಕೆ, ನಿರಂತರ ಸೈನಿಕರ ಹತ್ಯೆ ಇದೆಲ್ಲ ಮಾಡ್ತಾ ಇತ್ತು ಪಾಕಿಸ್ತಾನ. ಇದೆಲ್ಲ ನೋಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸೀದಾ ಲಾಹೋರ್ ತನ ಹೋಗಿ ಪಾಕಿಸ್ತಾನವನ್ನು ಸೋಲಿಸಿ ಇನ್ನೇನು ಪಾಕಿಸ್ತಾನ ವಶಪಡಿಸಿಕೊಳ್ಬೇಕು ಅಂತಂದಾಗ, ಅಮೇರಿಕ ಮತ್ತು ಭಾರತದೊಂದಿಗೆ ಮತ್ತು ಪಾಕಿಸ್ತಾನದೊಂದಿಗೆ ಒಂದು ಒಪ್ಪಂದ ಮಾಡಿಕೊಡ್ತೀನಿ ನಿಮ್ಮಿಬ್ಬರು ನಡುವಂತ. ಎಂಥ ಒಪ್ಪಂದ, ಸಿಟ್ಟು ಬಂದಿತ್ತು ಪಾಕಿಸ್ತಾನದ ವಿರುದ್ಧ, ಭಾರತ ದಂಡೆತ್ತಿ ಹೋಗ್ಯದಲ್ಲ ಅಂತ ತಿಳ್ಕೊಂಡು ಸಿಟ್ಟು ಯಾವುದಕ್ಕೆ ಬಂದಿತ್ತು ಅಂದ್ರೆ ಅಮೇರಿಕಕ್ಕೆ ಬಂದಿತ್ತು. ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಒಂದು ಒಪ್ಪಂದ ಆಗ್ತದ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಪ್ಪಂದ ಆಗ್ತದ. ಒಪ್ಪಂದ ಆದ ನಂತರ ಅಮೇರಿಕ ಕುತಂತ್ರದಿಂದ ಏನು ಮಾಡಿತ್ತು, ಭಾರತಕ್ಕೆ ಗೋಧಿಯನ್ನು ಕಳಿಸ್ತಿತ್ತು ಊಟಕ್ಕಾಗಿ. ನಮ್ಮಲ್ಲಿರುವ ಆಹಾರವನ್ನ ನಾವು ಅಮೇರಿಕ ಕಳಿಸ್ತಿದ್ವಿ, ಅಮೇರಿಕ ವಿಚಾರ ಮಾಡಿತ್ತು ಭಾರತ ಸ್ವತ್ತು ಮುರಿಬೇಕು ಅಂತಂದ್ರ ನಾನು ಗೋಧಿಯನ್ನು ಕಳಿಸೋದು ಬಂದ್ ಮಾಡಿಬಿಡ್ಬೇಕು ಅಂತ ತಿಳ್ಕೊಂಡು ಅದೇ ನೆಪದಿಂದ ಗೋಧಿಯನ್ನು ಕಳಿಸೋದು ಬಂದ್ ಮಾಡಿಬಿಟ್ಟು ಶಾಸ್ತ್ರಿಯವರು ಹೇಳಿದ್ರು, ನೀವು ಗೋಧಿ ಕಳಿಸಿದ್ರು ಬಂದ್ ಮಾಡಿದ್ರ ನಾವೇನು ಸಾಯಂಗಿಲ್ಲ, ನಿಮ್ ಗೋಧಿಲಿಂದ ಬದುಕಲಿಕ್ಕಿಲ್ಲ, ನಾವು ನಮ್ಮಲ್ಲಿ ಅಕ್ಕಿ ಬೆಳಿತೀವಿ, ಜೋಳ ಬೆಳಿತೀವಿ, ನಾವು ಇದ್ರಲಿಂದ ಬದುಕ್ತೀವಿ ಅಂತ ತಿಳ್ಕೊಂಡು ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಿಕೊಟ್ಟಿಲ್ಲ. ಇವತ್ತು ವರ್ಷ ಆಗ್ಯದ, ಇವತ್ತು 50 ವರ್ಷ ಆಗ್ಯವ. ಹಿಂದೇನು ಭಾರತ, ಭಾರತ
ಅಮೇರಿಕದ ಎದುರಿಗೆ ಮಡಿತದ ಅಂತಹ ಶೂರತ್ವವನ್ನು ಒಳಗೊಂಡಿರುವಂತಹ ಭಾರತ ಮುನ್ನಡೆಸ್ತಾ ಇದ್ರು ಯಾರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅಂತ ಶಾಸ್ತ್ರಿಯವರ ಮರಣ ಹೆಂಗಾಯ್ತು ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ. ಭಾರತೀಯರಾಗಿ ನಾವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಕೊಂದ್ವೇನು ಅನ್ನುವಂತ ಒಂದು ಮನಸ್ಸು ನಮ್ಮಲ್ಲಿ ಹುಟ್ಟುತ್ತದ. ನಮ್ಮಲ್ಲಿ ಆ ಯೋಚನೆಯನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಭಾರತ ವಿಜಯ ಆಗಿ ಇಡೀ ಭಾರತ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇತ್ತು. ಪಾಕಿಸ್ತಾನದೊಡೆಗೆ ಗೆದ್ದಿವಿ ಅನ್ನುವಂಥ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೇತೃತ್ವದಲ್ಲಿ. ಆತ್ಮೀಯರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹಿಂದೆ ತೀರ್ಕೊಂಡ್ರು ಅಂದರೆ ಯಾರೋ ಒಬ್ಬರು ಕಿಡಿಗೇಡಿಗಳು ವಿಷವನ್ನು ಹಾಕಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ಊಟ ಮಾಡುವಂತ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಗುರುತಾಗಲಿಲ್ಲ. ಪ್ರಧಾನ ಮಂತ್ರಿ ವಿನಾಯಕ ನಮ್ಮ ಕಾಶಿರಾಜ್ ಸರ್ ಹೇಳಿದ್ರು ಯಾವ ರೀತಿ ಪ್ರಧಾನ ಮಂತ್ರಿ ಇದ್ರು ಅಂದ್ರೆ ಕಿಶದೊಳಗೆ ಒಂದು 10 ರೂಪಾಯಿ ಇರ್ತಿದ್ಲ, ಇರ್ಲಿಕ್ಕೆ ಮನಿ ಇರ್ತಿದ್ದಿಲ್ಲ ಪ್ರಧಾನ ಮಂತ್ರಿ. ಅಂತ ವ್ಯಕ್ತಿತ್ವವುಳ್ಳಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನ ವಿಷ ಹಾಕಿ ಕೊಂದಂತ ರಾಷ್ಟ್ರ ಭಾರತ ಅಂತ ಹೇಳಿಕ್ಕೆ ಮೈ ಜುಮ್ಮರಸ್ತದ, ರೋಮಾಂಚನ ಅರಸ್ತದ. ಎಂಥ ದೇಶ ಯಾವ ರೀತಿ ತಲುಪುತ್ತಾ ಐತೆಲ್ಲಪ್ಪ, ಎಂಥ ಮಹತ್ವರನ್ನು ಕಳ್ಕೊಂಡಿವಿ ಅಂತ. ಇವತ್ತು ಇಬ್ಬರ ಜಯಂತಿಗಳನ್ನು ನಾವು ಒಟ್ಟಿಗೆ ಆಚರಿಸಿಕೊಳ್ಳೋದು ಎಷ್ಟು ನಮಗೆ ಸಂತೋಷದಾಯಕ ವಿಚಾರವಾಗಿದೆ ಅಂದರೆ, ಒಬ್ಬರು ಸ್ವಾತಂತ್ರ್ಯ ತಂದುಕೊಟ್ಟರು, ಒಬ್ಬರು ಭಾರತದ ಸ್ವಾಭಿಮಾನವನ್ನು ಜಗತ್ತಿನಲ್ಲಿ ಭಾರತದ ಸ್ವಾಭಿಮಾನ ಎಂಥದ್ದು ಅಂತ ತೋರಿಸಿಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರು ಬದುಕಿರುವಂತಹ ರೀತಿ, ಅವರ ದೇಶಾಭಿಮಾನ ಹೆಂಗಿತ್ತಪ್ಪ, ಏನು ನನ್ನ ಪ್ರಾಣ ಹೋದರೂ ಚಿಂತಿಲ್ಲ, ಭಾರತ ದೇಶ ಮತ್ತೊಬ್ಬರ ಎದುರಿಗೆ ತಲೆ ತಗ್ಗಿಸುವಂಗೆ ಆಗಬಾರ್ದು ಅನ್ನುವಂಥ ಮಹತ್ವಾಕಾಂಕ್ಷ ದೇಶಾಭಿಮಾನ ಉಳ್ಳವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ನಾವು ವಿಜಯ ಭಾರತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಆಚರಣೆಯನ್ನು ಮಾಡ್ತೀವಿ. ಅಂತ ಮಹಾತ್ಮರಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಸಲ್ಲಿಸುವುದರ ಮೂಲಕ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಕರಿಗೂ ಆಗುವುದು ಎಲ್ಲ ಶಿಕ್ಷಕರಿಗೂ ಮುದ್ದು ಪುಟಾಣಿಗಳಿಗೂ ವಂದನೆಗಳನ್ನು ಸಮರ್ಪಿಸುತ್ತಾ ಎನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.